ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮಗೆ ಮಂತ್ರದ ಶಕ್ತಿಯ ಒಂದು ಮಹತ್ವವನ್ನು ತಿಳಿಸ್ಕೊಡ್ತಿದ್ದೀನಿ ನಾವು ಮಂತ್ರ ಹೇಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕರ್ಮ ಕಳೆಯುತ್ತೆ ನಮ್ಮ ಆಗ ಕೆಲಸಗಳು ಸುಲಭವಾಗಿ ಆಗುತ್ತೆ ಆಮೇಲೆ ಸ್ವಲ್ಪ ದಿನ ಮಂತ್ರ ಹೇಳ್ತೀವಿ ಸ್ವಲ್ಪ ದಿನ ಬಿಡ್ತೀವಿ ಹಿಂಗೆ ಬಿಟ್ಟಾಗ ಏನಾಗುತ್ತೆ ನಮ್ಮ ಕರ್ಮ ಜಾಸ್ತಿ ಆಗುತ್ತೆ ಆವಾಗ ಕರ್ಮ ಜಾಸ್ತಿ ಆದಾಗ ನಮ್ಮ ಮತ್ತೆ ಕೆಲಸದಲ್ಲಿ ಅಡೆತಡೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಮಂತ್ರನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆ ಗೋಳದುಳಿ ಟೈಮಲ್ಲಿ ನಾವು ಹೇಳ್ಕೊಂಡಾಗೆ ಮಂತ್ರಗಳನ್ನ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಕರ್ಮ ಸಸ್ವಲ್ಪವಾಗಿ ಕಳೀತಾ ಬರುತ್ತೆ ಈ ಕಳೀತಾ ಬಂದಾಗೆ ನಮ್ಮ ಏನು ನಾವು ಒಳ್ಳೆಯದು ಹೇಳಬೇಕು ಅಂತಿರ್ತೀವಿ ಒಳ್ಳೇದು ಏನಾದರೂ ಕೆಲಸ ಮಾಡಬೇಕು ಅಂತಿರ್ತೀವಿ ನಮ್ಮ ಕೈಯಲ್ಲಿ ಯಾವುದೇ ಕೆಲಸ ಆಗಲ್ಲ ಅಂದ್ರೂ ಆ ಕರೆಕ್ಟಾಗಿ ಆ ಕೆಲಸಕ್ಕೆ ಸರಿಯಾಗಿ ನಾವು ಮಂತ್ರಗಳನ್ನು ಹೇಳ್ತೀವೋ ಅಷ್ಟು ನಮಗೆ ನಮ್ಮ ಸುತ್ತಲೂ ಒಂದು ಬೇಲಿ ಹಾಕ್ದಂಗೆ ಇರುತ್ತೆ ನಮ್ಮ ಸುತ್ತಲೂ ಬೇಲಿ ಹಾಕ್ದಾಗೆ ಏನಾಗುತ್ತೆ ಅಂದರೆ ನಮ್ದು ಯಾವುದೇ ನಮಗೆ ಅಡೆತಡೆ ಬರಲ್ಲ ಯಾವುದೇ ಗ್ರಹದಿಂದ ನಮಗೆ ತೊಂದರೆ ಆಗಲ್ಲ ನಮಗೆ ಮಂತ್ರನೇ ನಮಗೆ ಶಕ್ತಿ ಇದ್ದಂಗೆ ಈ ಶಕ್ತಿನ ಯಾವತ್ತೂ ನಾವು ಕಾಪಾಡಬೇಕು ಅಂದರೆ ನೀವು ದಿನನಿತ್ಯ ಮಂತ್ರ ಜಪ ಮಾಡಲೇಬೇಕಾಗುತ್ತೆ 24 ಅವರ್ ಆಗಲಿದ್ರು ನೀವು ಮಂತ್ರ ಶಕ್ತಿ ಮಾಡ್ತಾ ಮಾಡ್ತಾ ನಮ್ಮ ರಕ್ತಕ್ಕೆ ಸೇರಬೇಕು ಮಂತ್ರಗಳನ್ನ ನಮ್ಮ ನರನಾಡಿಯಲ್ಲೂ ಆ ಮಂತ್ರದ ಶಕ್ತಿ ಬರಬೇಕಾಗುತ್ತೆ ಮತ್ತು ನಾವು ಯೂನಿವರ್ಸ್ಗೂ ನಾವು ಹತ್ರ ಆಗಬೇಕು ಯೂನಿವರ್ಸ್ ಅಂದರೆ ಆತ್ಮ ಆ ಭಗವಂತ ನಮ್ಮ ಆತ್ಮ ಎರಡು ಒಂದಾಗಬೇಕು ಅಂದರೆ ನಾವು ಯೂನಿವರ್ಸ್ನ ದಿನನಿತ್ಯನೂ ನಾವು ವಿಷ ಸೇಳ್ಕೋಬೇಕಾಗುತ್ತೆ ನಾವು ಯೂನಿವರ್ಸಿಗಾಗಲಿ ನಮ್ಮ ಬುದ್ಧಿಶಕ್ತಿಗಾಗಲಿ ನಮ್ಮ ಕೆಲಸದಲ್ಲಿ ಸಕ್ಸಸ್ ಸಿಗೋಕ್ಕೆ ಒಂದು ಪವರ್ಫುಲ್ ಮಂತ್ರ ಓಂ ಹೈಂ ಹಂ ಸಹ ಈ ಮಂತ್ರನ ಓಂಕಾರ ರೀತಿಯಲ್ಲಿ ನೀವು ಹೇಳಿದಾಗೆ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಸಿಗುತ್ತೆ ಥ್ಯಾಂಕ್ ಯು